ಹೇಗಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ ಪಂಚಾಯತ್ ರಾಜ್ ಕಾಯ್ದೆ ಸರಣಿಯ ನಲವತ್ತ ಆರನೇ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಅಧ್ಯಾಯ ಹದಿನೆಂಟು ಪ್ರಕರಣ ಇನ್ನೂರ ತೊಂಬತ್ತೊಂದರಿಂದ ಮುನ್ನೂರರವರೆಗೆ ಡಿಸ್ಕಸ್ ಮಾಡೋಣ ಸೊ ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ತಿರೋರು ಪ್ರಿಪೇರ್ ಮಾಡಿ ಮುನ್ನೂರು ಪ್ರಕರಣ ಮುಗ್ದಿದೆ ಇವತ್ತಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಯಾರಾದರೂ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡಿ ರಾಜೇಶ್ ಗೌಡ ಹಾಸನ್ ಪ್ರಕರಣ ಇನ್ನೂರ ತೊಂಬತ್ತ ಒಂದು ಚುನಾವಣಾ ವ್ಯವಹರಣೆಗಳಲ್ಲಿ ನಿರ್ಬಂಧಕಾಜ್ಞೆಗಳನ್ನು ಕೊಡುವಂತಿಲ್ಲ ಯಾರು ಕೊಡುವಂತಿಲ್ಲ ಅಂದರೆ ನೋಡಿ ಚುನಾವಣೆಗಳನ್ನು ನಡೆಸಲು ಕೈಗೊಳ್ಳಲಾಗುವಂತಹ ಯಾವುದೇ ವ್ಯವಹರಣೆಗಳಿಗೆ ಸಂಬಂಧಪಟ್ಟಾಗೆ ನ್ಯಾಯಾಲಯ ತಾತ್ಕಾಲಿಕವಾಗಿ ಅಥವಾ ಮಧ್ಯಕಾಲೀನ ಅಥವಾ ಕಾಯಂ ಆಗಿ ನಿರ್ಬಂಧಕ ಆಜ್ಞೆಯನ್ನು ನೀಡುವಂತಿಲ್ಲ ಸೊ ಈಸಿಯಾಗಿ ಹೇಳಬೇಕು ಅಂದರೆ ಕೋರ್ಟು ಚುನಾವಣಾ ಉದ್ದೇಶಕ್ಕಾಗಿ ನಡೆಸುವಂತಹ ಯಾವುದೇ ಕಾರ್ಯಕ್ಕೆ ಸ್ಟೇ ಅನ್ನು ಕೊಡೋಹಾಗಿಲ್ಲ ಇದು ಪ್ರಕರಣ ಇನ್ನೂರ ತೊಂಬತ್ತ ಒಂದು ಪ್ರಕರಣ ಇನ್ನೂರ ತೊಂಬತ್ತ ಎರಡು ಇತರೆ ಯಾವುದೇ ಪ್ರಕರಣ ಅಡಿಯಲ್ಲಿ ದಂಡನೀಯವಾಗಿಲ್ಲದ ಆದೇಶಗಳು ಮತ್ತು ನೋಟಿಸ್ ಉಲ್ಲಂಘನೆಗೆ ದಂಡ ಅಂದರೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯಿತಿಯ ಯಾವುದೇ ಆದೇಶವನ್ನು ಉಲ್ಲಂಘಿಸುವ ವ್ಯಕ್ತಿಗೆ ನೂರು ರೂಗಳ ದಂಡವನ್ನು ಹಾಕ್ತಾರೆ ಅವನ ಅಪರಾಧ ಕಂಟಿನ್ಯೂ ಆದರೆ ಪ್ರತಿದಿನ ಐದು ರೂಗಳ ದಂಡವನ್ನು ಹಾಕ್ತಾರೆ ಸೊ ಮೊದಲೇ ಹೇಳಿದಾಗೆ ಈ ದಂಡಗಳು ಮತ್ತು ಅದರ ಮೊತ್ತಗಳನ್ನು ಒಂದು ಪೇಜ್ನಲ್ಲಿ ಶಾರ್ಟ್ ನೋಟ್ ಮಾಡಿಕೊಳ್ಳಿ ಯಾವ ಪ್ರಕರಣಕ್ಕೆ ಎಷ್ಟು ದಂಡವನ್ನು ಹಾಕ್ತಾರೆ ಯಾವ ಕಾರಣಕ್ಕೆ ಹಾಕ್ತಾರೆ ಅಂತ ನಿಮಗೆ ರಿವಿಷನ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಪ್ರಕರಣ ಇನ್ನೂರ ತೊಂಬತ್ತ ಮೂರು ಮಾಲೀಕನು ಅನುಭವದಾರನು ತಪ್ಪಿದ್ದಲ್ಲಿ ಪಂಚಾಯಿತಿ ಕಾಮಗಾರಿಗಳನ್ನು ನಿರ್ವಹಿಸುವುದು ಮತ್ತು ವೆಚ್ಚವನ್ನು ವಸೂಲಿ ಮಾಡಬಹುದು ಅಂದರೆ ಯಾವುದೇ ಕಾಮಗಾರಿಯನ್ನು ಒಂದು ಪಂಚಾಯಿತಿ ಮಾಲೀಕನಿಗೆ ಅಥವಾ ಅನುಭವದಾರನಿಗೆ ಇದನ್ನು ನಿರ್ವಹಿಸಿ ಅಂತ ಹೇಳಿದರೆ ಬಟ್ ಅವನು ಆ ಕಾರ್ಯವನ್ನು ಅಥವಾ ಕಾಮಗಾರಿಯನ್ನು ನಿರ್ವಹಿಸಲು ತಪ್ಪಿದ್ದರೆ ಅಂತಹ ಕೆಲಸವನ್ನು ಅಥವಾ ಅಂತಹ ಕಾಮಗಾರಿಯನ್ನು ಪಂಚಾಯಿತಿಯೇ ನಿರ್ವಹಿಸಿ ಅದಕ್ಕಾದಂತಹ ವೆಚ್ಚವನ್ನು ಅವನಿಂದ ವಸೂಲಿ ಮಾಡಬಹುದು ಇದು ಪ್ರಕರಣ ಇನ್ನೂರ ತೊಂಬತ್ತ ಮೂರು ಸೊ ಈಗಾಗಲೇ ನಾನೂರ ಐವತ್ತ್ಮೂರು ಹುದ್ದೆಗಳ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಗ್ರೇಡ್ ಟು ಮತ್ತು ಎಸ್ ಡಿ ಐ ಎ ಇದಕ್ಕೆ ಸರ್ಕಾರದಿಂದ ಅಪ್ರೂವ್ ಆಗಿದೆ ರಾಜ್ಯ ಪತ್ರದಲ್ಲಿ ಇದ್ರ ಬಗ್ಗೆ ನೋಟಿಫಿಕೇಶನ್ ಕೂಡ ಮಾಡಿದ್ದಾರೆ ಅಂದರೆ ರಾಜ್ಯ ಪತ್ರದಲ್ಲಿ ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಅಂದರೆ ಈ ನಾನ್ನೂರು ಐವತ್ತ್ಮೂರು ಹುದ್ದೆಗಳು ನಿಮ್ಮ ಪ್ರಿಪ್ರೇಷನ್ಗೆ ಒಂದು ಮೋಟಿವೇಶನ್ ಅಂದರೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ ಟು ಮತ್ತು ಎಸ್ ಡಿ ಎ ಎ ಹುದ್ದೆಗಳು ಟೋಟಲಾಗಿ ನಾನ್ನೂರ ಐವತ್ಮೂರು ಪೋಸ್ಟ್ಗೆ ಅಂಗೀಕಾರ ಕೊಟ್ಟಿದ್ದರು ಅದನ್ನು ರಾಜ್ಯ ಪತ್ರದಲ್ಲಿ ಕೂಡ ಅಂಗೀಕಾರ ಮಾಡಿದರು ಬಟ್ ಇವಾಗ ಹೊಸ ನ್ಯೂಸ್ ಏನಂದರೆ ಆರ್ ಡಿ ಪಿ ಆರ್ ಇಲಾಖೆಯಿಂದ ಪ್ರತಿಯೊಂದು ಜಿಲ್ಲಾ ಪಂಚಾಯತ್ಗೂ ಒಂದು ನೋಟಿಸ್ ಹೋಗಿದೆ ನಿಮ್ಮ ಬಳಿ ಖಾಲಿ ಇರುವಂತಹ ಸೆಕ್ರೆಟ್ರಿ ಗ್ರೇಡ್ ಟು ಮತ್ತು ಎಸ್ ಡಿ ಎ ಎ ಹುದ್ದೆಗಳ ಬಗ್ಗೆ ಒಂದು ರಿಪೋರ್ಟನ್ನು ಕೊಡಿ ಅಷ್ಟು ಹುದ್ದೆಗಳನ್ನು ಈ ನೇಮಕಾತಿಯಲ್ಲೇ ಫುಲ್ಫಿಲ್ ಮಾಡ್ಕೊಳ್ತೀವಿ ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ ಸೊ ಹುದ್ದೆಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗುವಂತಹ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಇದೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಿರ್ತಾರೆ ಸರ್ ನೋಟಿಫಿಕೇಷನ್ ಆಗುತ್ತಾ ಆಗಲ್ವಾ ಆ್ಯಂಡ್ ನಿಮಗೆ ಒಂದನ್ನು ಹೇಳ್ತೀನಿ ನೋಟಿಫಿಕೇಷನ್ ಆದಮೇಲೆ ನಮಗೆ ಸಿಗುವಂತಹ ಟೈಮ್ನಲ್ಲಿ ಏನೂ ಮಾಡೋಕ್ಕಾಗಲ್ಲ ಇವಾಗ ನೋಟಿಫಿಕೇಷನ್ ಆಗಿಲ್ಲ ಅಲ್ವಾ ಇವಾಗ ಎಷ್ಟು ಜನ ಓದ್ತಿರ್ತಾರೆ ಅಂದರೆ ಇಡೀ ಕರ್ನಾಟಕದಲ್ಲಿ ಈ ಪಂಚಾಯತ್ ಬಗ್ಗೆ ಏನೊಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಓದ್ತಿರ್ತಾರೆ ಅಂದ್ಕೊಳ್ಳಿ ನೋಟಿಫಿಕೇಷನ್ ಆದರೆ ಎರಡರಿಂದ ಮೂರು ಲಕ್ಷ ಜನ ಓದೋಕ್ಕೂರ್ತಾರೆ ಸೊ ಅವರೆಲ್ಲ ಓದೋಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಕಂಪ್ಲೀಟಾಗಿ ಸಿಲೆಬಸನ್ನು ಮುಗಿಸಿ ರಿವಿಷನ್ಗೆ ಕೂತ್ಕೊಳ್ಳಿ ಒಂದು ತಿಂಗಳು ನೋಟಿಫಿಕೇಷನ್ ಲೇಟ್ ಆದರೂ ಕೂಡ ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ ಎರಡು ಸಲ ಮತ್ತೆ ರಿವಿಷನ್ ಮಾಡಿ ಆ್ಯಂಡ್ ಇನ್ನೊಂದು ಸಲಹೆನ ಕೊಡ್ತೀನಿ ಇದುವರೆಗೂ ಯಾವುದೇ ಚಾನಲ್ ಆಗಲಿ ಅಥವಾ ಯಾವುದೇ ಪಬ್ಲಿಕೇಶನ್ಸ್ ಆಗಲಿ ಈ ಗ್ರಾಮ ಪಂಚಾಯಿತಿಯ ಬಗ್ಗೆ ಹೆಚ್ಚಿನ ಬುಕ್ಸನ್ನು ಕೊಟ್ಟಿಲ್ಲ ಅದೇ ಹೇಳ್ತೀನಿ ಕೇಳ್ಕೊಳ್ಳಿ ಏನಾದರೂ ನೋಟಿಫಿಕೇಷನ್ ಆದರೆ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ನಲ್ಲೂ ಇದೇ ಇರುತ್ತೆ ಪ್ರತಿಯೊಂದು ಪಬ್ಲಿಕೇಷನಲ್ಲಿ ಕೂಡ ಹಳೆಯ ವರ್ಷದ ಬುಕ್ಕಿಗೆ ಹೊಸ ರ್ಯಾಪರ್ ಹಾಕಿ ಕಲರ್ಫುಲ್ ಮಾಡಿ ನಿಮ್ಮ ಹತ್ರ ಕೊಡ್ತಾರೆ ಸೊ ಬಿ ಕೇರ್ಫುಲ್ ನಿಮಗೆ ಯಾವ್ದು ಬೆಸ್ಟು ಅನಿಸುತ್ತೆ ಅದನ್ನು ಮಾತ್ರ ತೊಗೊಳ್ಳಿ ನೋಟಿಫಿಕೇಷನ್ಗೋಸ್ಕರ ಕಾಯಬೇಡಿ ರಿವಿಷನ್ಗೋಸ್ಕರ ನೋಡ್ತಾರೆ ಅಂದರೆ ಎಷ್ಟು ಸಲ ರಿವಿಷನ್ ಮಾಡ್ಬೋದು ಅನಿಸುತ್ತೆ ಅಷ್ಟು ಸಲ ಮಾಡಿ ನಿಮಗೆ ಹೆಲ್ಪ್ ಆಗುತ್ತೆ ಕಾಲ್ ಫಾರ್ಮ್ ಆದಮೇಲೆ ಎಕ್ಸಾಮ್ ಬರೆದ ಮೇಲೆ ಒಂದು ಎರಡು ಮಾರ್ಕ್ಸ್ ತೊಲೋದಾಗ ಗೊತ್ತಾಗುತ್ತೆ ಇನ್ನೊಂದು ತಿಂಗಳು ಕೊಟ್ಟಿದ್ರೆ ಚೆನ್ನಾಗಿ ಗೊತ್ತಿದ್ನಲ್ಲ ಇನ್ನೊಂದು ತಿಂಗಳು ಜಾಸ್ತಿ ಎಕ್ಸ್ಟೆಂಡ್ ಮಾಡಿದರೆ ಇನ್ನೂ ಮಾರ್ಕ್ಸ್ ಚೆನ್ನಾಗಿ ತಗೋಬೋದಾಗಿತ್ತಲ್ಲ ಅಂತ ಪ್ರಕರಣ ಇನ್ನೂರ ತೊಂಬತ್ತ ನಾಲ್ಕು ಖರ್ಚು ವೆಚ್ಚಗಳನ್ನು ನಿರ್ಧರಿಸುವ ಮತ್ತು ವಸೂಲಿ ಮಾಡುವ ಬಗ್ಗೆ ಯಾವುದೇ ವೆಚ್ಚಗಳು ಮತ್ತು ಖರ್ಚುಗಳನ್ನು ಸಂಬಂಧಿಸಿದ ಯಾವುದೇ ವಿವಾದ ಉದ್ಭವಿಸಿದರೆ ಅದನ್ನು ಹದಿಮೂರನೇ ಅಧ್ಯಾಯದ ಅಡಿಯಲ್ಲಿ ವಸೂಲಿ ಮಾಡಬೇಕು ಹದಿಮೂರನೇ ಅಧ್ಯಾಯ ಹೇಳುತ್ತೆ ತೆರಿಗೆ ಮತ್ತು ವಸೂಲಿ ಅಂತ ಹೇಳುತ್ತೆ ಸೊ ಪ್ರಕರಣ ಇನ್ನೂರ ತೊಂಬತ್ತ ನಾಲ್ಕು ಯಾವುದೇ ಖರ್ಚು ಮತ್ತು ವೆಚ್ಚಗಳನ್ನು ಯಾವುದರ ಅಡಿಯಲ್ಲಿ ವಸೂಲಿ ಮಾಡಬೇಕು ಅಂದರೆ ಅಧ್ಯಾಯ ಹದಿಮೂರರ ಅಡಿಯಲ್ಲಿ ಅಧ್ಯಾಯ ಹದಿಮೂರೇನು ಹೇಳುತ್ತೆ ತೆರಿಗೆ ಮತ್ತು ವಸೂಲಿ ಬಗ್ಗೆ ಹೇಳುತ್ತೆ ಇದು ಪ್ರಕರಣ ಇನ್ನೂರ ತೊಂಬತ್ತ ನಾಲ್ಕು ಪ್ರಕರಣ ಇನ್ನೂರ ತೊಂಬತ್ತ ಐದು ದಾವೆಗಳು ಮತ್ತು ಕಟ್ಲೆಗಳ ನಿಷೇಧ ಅಂದರೆ ಪಂಚಾಯಿತಿಯ ನಿದರ್ಶನದ ಮೇರೆಗೆ ಕಾರ್ಯ ಮಾಡುತ್ತಿರುವಂತಹ ಯಾವುದೇ ನೌಕರ ಅಧಿಕಾರಿ ಅಥವಾ ಏಜೆಂಟ್ ಮೇಲೆ ದಾವೆಯನ್ನು ಹೂಡುವಂತಿಲ್ಲ ಪ್ರಕರಣ ಇನ್ನೂರ ತೊಂಬತ್ತೈದು ಏನು ಹೇಳುತ್ತೆ ಅಂದರೆ ಪಂಚಾಯಿತಿಯ ಪರವಾಗಿ ಕೆಲಸ ಮಾಡುತ್ತಿರುವ ಅಥವಾ ಪಂಚಾಯಿತಿ ಒಳಗೆ ಕೆಲಸ ಮಾಡುತ್ತಿರುವಂತಹ ಯಾವುದೇ ನೌಕರನಿಗೆ ಅಧಿಕಾರಿಗೆ ಏಜೆಂಟ್ಗೆ ಅವರ ಮೇಲೆ ದಾವೆಯನ್ನು ಹೂಡುವಂತಿಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರೋ ಸಾರಿ ನನಗೂ ಸಾರಿ ಕೇಳಿ ಕೇಳಿ ಸಾಕಾಗಿದೆ ಕನ್ನಡ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಿರುತ್ತೆ ಕ್ಷಮಿಸಿ ಪ್ರಕರಣ ಇನ್ನೂರ ಆರು ಮ್ಯಾಜಿಸ್ಟ್ರೇಟ್ ಅಧಿಕಾರ ವ್ಯಾಪ್ತಿ ಅಂದರೆ ಮ್ಯಾಜಿಸ್ಟ್ರೇಟ್ಗೆ ಅವರ ಅಧಿಕಾರ ವ್ಯಾಪ್ತಿ ಎಷ್ಟಿರುತ್ತೆ ಆ್ಯಂಡ್ ಅಧಿಕಾರ ಯಾವ ರೀತಿ ಇರುತ್ತೆ ಅಂದರೆ ನಿಯಮಗಳಿಗೆ ಅನುಸಾರ ಯಾವುದೇ ವ್ಯಕ್ತಿಗೆ ದಂಡವನ್ನು ವಿಧಿಸಿದರೆ ಅವನಿಗೆ ಸಂಬಂಧಪಟ್ಟಾಗಿರುವಂತಹ ಚರ ಅಥವಾ ಸ್ಥಿರ ಆಸ್ತಿಯನ್ನು ಮಾರಿ ಅದರಿಂದ ಬರುವ ಹಣದಲ್ಲಿ ಆ ದಂಡವನ್ನು ವಸೂಲಿ ಮಾಡ್ಬೋದು ಅಂದರೆ ಕೋರ್ಟ್ ಯಾವುದೇ ಒಬ್ಬ ವ್ಯಕ್ತಿಗೆ ಎಷ್ಟು ದಂಡವನ್ನು ಕಟ್ಟಬೇಕು ಅಂತ ಹೇಳಿರುತ್ತೆ ಬಟ್ ಅವನು ಕಟ್ಟಲು ವಿಫಲನಾಗಿರ್ತಾನೆ ಆವಾಗ ಮ್ಯಾಜಿಸ್ಟ್ರೇಟ್ ಅವರ ಅಧಿಕಾರದಿಂದ ಅಥವಾ ಅವರ ನೋಟಿಸಿಂದ ಆ ವ್ಯಕ್ತಿಯ ಯಾವುದೇ ಸ್ಥಿರ ಮತ್ತು ಚರ ಆಸ್ತಿಯನ್ನು ಮಾರಾಟ ಮಾಡಿ ಅದರಿಂದ ಬರುವಂತಹ ಹಣದಲ್ಲಿ ಆ ದಂಡವನ್ನು ವಸೂಲಿ ಮಾಡಬಹುದು ಇದು ಪ್ರಕರಣ ಇನ್ನೂರ ತೊಂಬತ್ತ ಆರು ಪ್ರಕರಣ ಇನ್ನೂರ ತೊಂಬತ್ತ ಆರು ಎ ಅತ್ಯಂತ ಪ್ರಮುಖವಾದ ಪ್ರಕರಣ ಇದು ಕಂಪ್ಲೀಟಾಗಿ ಬರ್ಕೊಳ್ಳಿ ಇದನ್ನು ಪ್ರಕರಣ ಇನ್ನೂರ ತೊಂಬತ್ತಾರು ಎ ಏನು ಹೇಳುತ್ತೆ ಅಂದರೆ ಕುಂದು ಕೊರತೆ ನಿವಾರಣಾ ಪ್ರಾಧಿಕಾರ ಅಥವಾ ಓಂ ಬುಡ್ಸ್ಮನ್ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲೇ ಆಗಲಿ ಓಂ ಬುಡ್ಸ್ಮನ್ ಅಥವಾ ಕುಂದು ಕೊರತೆ ನಿವಾರಣಾ ಪ್ರಾಧಿಕಾರ ಅಂತ ಬಂದರೆ ಇನ್ನೂರ ತೊಂಬತ್ತಾರು ಎ ಪ್ರಕರಣ ನೆನಪಾಗಬೇಕು ರಾಜ್ಯ ಸರ್ಕಾರ ರಾಜ್ಯ ಪತ್ರದಲ್ಲಿ ಅಧಿಸೂಚಿಸುವ ಮೂಲಕ ಪ್ರತಿಯೊಂದು ಜಿಲ್ಲೆಯಲ್ಲಿ ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ಅಥವಾ ವಿಶೇಷ ಡಿ ಸಿ ದರ್ಜೆಗೆ ಕಡಿಮೆ ಇಲ್ಲದ ದರ್ಜೆಯ ಅಧಿಕಾರಿಯನ್ನು ಒಳಗೊಂಡ ಕುಂದು ಕೊರತೆ ಪ್ರಾಧಿಕಾರವನ್ನು ನೇಮಿಸತಕ್ಕದ್ದು ಅಥವಾ ಪ್ರಾಧಿಕಾರಿಯನ್ನು ನೇಮಿಸ ನೇಮಿಸತಕ್ಕದ್ದು ರಾಜ್ಯ ಸರ್ಕಾರ ಕುಂದು ಕೊರತೆ ನಿವಾರಣಾ ಪ್ರಾಧಿಕಾರಿಗೆ ಅವಶ್ಯ ಸಿಬ್ಬಂದಿಯನ್ನು ಒದಗಿಸಬೇಕು ಸೊ ಇನ್ನೂರ ತೊಂಬತ್ತಾರು ಎ ಕುಂದು ಕೊರತೆ ನಿವಾರಣಾ ಪ್ರಾಧಿಕಾರ ಅಂದರೆ ಓಂ ಬುಡ್ಸ್ಮನ್ ಈ ಕುಂದು ಕೊರತೆ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಾಗೆ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಯ ಸಂದರ್ಭದಲ್ಲಿ ಇದು ಜಿಲ್ಲಾ ಪಂಚಾಯಿತಿಯ ಸಿ ಇಗೆ ವರದಿಯನ್ನು ನೀಡುತ್ತೆ ಅದೇ ಜಿಲ್ಲಾ ಪಂಚಾಯಿತಿ ಸಂದರ್ಭದಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಇವರಿಗೆ ವರದಿಯನ್ನು ನೀಡುತ್ತೆ ಸಪೋಸ್ ಕುಂದು ಕೊರತೆ ಪ್ರಾಧಿಕಾರದ ಅಧಿಕಾರಿಗಳು ಏನಾದರೂ ತಪ್ಪನ್ನು ಮಾಡಿದರೆ ಲೋಪವನ್ನು ಎಸಗಿದರೆ ಅವರಿಗೆ ಪ್ರತಿದಿನಕ್ಕೆ ಇನ್ನೂರ ಐವತ್ತು ರುಗಳ ದಂಡವನ್ನು ಹಾಕ್ತಾರೆ ಈ ಕುಂದು ಕೊರತೆ ಪ್ರಾಧಿಕಾರ ಅಂದರೆ ಏನು ಅಂದರೆ ಜಸ್ಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಷ್ಟೇ ಅದು ಎಲ್ಲೆಲ್ಲಿ ಬರುತ್ತೆ ಅದು ಎಲ್ಲೆಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತೆ ಅಂದರೆ ನೀರು ನೀರು ಸರಬರಾಜು ಆರೋಗ್ಯ ನಿರ್ವಹಣೆ ರಸ್ತೆ ನಿರ್ವಹಣೆ ಬೀದಿ ದೀಪಗಳ ನಿರ್ವಹಣೆ ಫಲಾನುಭವಿಗಳ ಆಯ್ಕೆ ನೈರ್ಮಲ್ಯ ಸೊ ಇಷ್ಟಕ್ಕೆ ಸಂಬಂಧಪಟ್ಟಾಗೆ ಅದು ಕೆಲಸವನ್ನು ಮಾಡುತ್ತೆ ಸೊ ಕುಂದು ಕೊರತೆ ಪ್ರಾಧಿಕಾರ ಅಥವಾ ಓಂ ಬುಡ್ಸ್ಮನ್ ಇನ್ನೂರ ತೊಂಬತ್ತಾರು ಎ ನೆನ್ಪಿಟ್ಕೊಳ್ಳಿದ್ದೀನ ಬೇಕಾದ್ರೆ ಬರೆದಿಟ್ಕೊಳ್ಳಿಲ್ಲಾರ ಒಂದು ದೊಡ್ಡ ಅಕ್ಷರದಲ್ಲಿ ಟೂ ನೈಂಟಿ ಸಿಕ್ಸ್ ಎ ಕುಂದು ಕೊರತೆ ಪ್ರಾಧಿಕಾರ ಓಂ ಬುಡ್ಸ್ಮನ್ ಈ ಪ್ರಕರಣ ಟೂ ನೈಂಟಿ ಸಿಕ್ಸ್ ಅಂದರೆ ಇನ್ನೂರ ತೊಂಬತ್ತಾರಕ್ಕೆ ಅನೇಕ ಉಪ ಪ್ರಕರಣಗಳು ಇದ್ದಾವೆ ಅಂದರೆ ಪ್ರಕರಣ ಇನ್ನೂರ ತೊಂಬತ್ತಾರು ಎ ಏನು ಹೇಳಿದ್ವಿ ಕುಂದುಕೊರತೆ ಪ್ರಾಧಿಕಾರದ ಬಗ್ಗೆ ಹೇಳಿದ್ವಿ ಅದೇ ಥರ ಇನ್ನೂರ ತೊಂಬತ್ತಾರು ಬಿ ಪ್ರಕರಣ ಏನು ಹೇಳುತ್ತೆ ಅಂದರೆ ಕುಂದುಕೊರತೆ ನಿವಾರಣಾ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಕರ್ತವ್ಯದ ಬಗ್ಗೆ ಹೇಳುತ್ತೆ ಯಾವುದು ಪ್ರಕರಣ ಇನ್ನೂರ ತೊಂಬತ್ತಾರು ಬಿ ಇನ್ನೂರ ತೊಂಬತ್ತಾರು ಸಿ ಏನು ಹೇಳುತ್ತೆ ಅಂದರೆ ಅಪೀಲುಗಳ ಬಗ್ಗೆ ಹೇಳುತ್ತೆ ಅಂದರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ನ ಪ್ರಧಾನ ಕಾರ್ಯದರ್ಶಿಗೆ ಕುಂದುಕೊರತೆ ಪ್ರಾಧಿಕಾರದ ವಿರುದ್ಧ ಅಪೀಲನ್ನು ಮಾಡ್ಬೋದು ಅದೇ ಥರ ಪ್ರಕರಣ ಇನ್ನೂರ ತೊಂಬತ್ತಾರು ಡಿ ಕುಂದುಕೊರತೆ ನಿವಾರಣಾ ಪ್ರಾಧಿಕಾರದ ಪದಾವಧಿ ಅಂದರೆ ಅವರ ಅವಧಿ ಎಷ್ಟಿರುತ್ತೆ ಅಂದರೆ ಐದು ವರ್ಷ ಅಥವಾ ಅವರಿಗೆ ಅರವತ್ತೈದು ವರ್ಷ ಪೂರ್ಣಗೊಳ್ಳುವುದು ಇದರಲ್ಲಿ ಫಸ್ಟ್ ಯಾವುದಾಗುತ್ತೋ ಅಷ್ಟು ಅವರ ಅವಧಿಯಾಗಿರುತ್ತೆ ಪ್ರಕರಣ ಟೂ ನೈಂಟಿ ಸಿಕ್ಸ್ ಇ ಕುಂದುಕೊರತೆ ಪ್ರಾಧಿಕಾರದ ರಾಜೀನಾಮೆ ಅಥವಾ ಅವ್ರನ್ನ ತೆಗೆದುಹಾಕೋದು ಈ ಕುಂದುಕೊರತೆ ಪ್ರಾಧಿಕಾರದವರು ಯಾರಿಗೆ ರಾಜೀನಾಮೆ ನೀಡಬೇಕು ಅಂದರೆ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬೇಕು ಪ್ರಕರಣ ಟೂ ನೈಂಟಿ ಸಿಕ್ಸ್ ಎಫ್ ಏನು ಹೇಳುತ್ತೆ ಅಂದರೆ ಕುಂದುಕೊರತೆ ನಿವಾರಣಾ ಪ್ರಾಧಿಕಾರದ ಪ್ರಕ್ರಿಯೆ ವಿಧಾನದ ಬಗ್ಗೆ ಹೇಳುತ್ತೆ ಅದೇ ಪ್ರಕರಣ ಟೂ ನೈಂಟಿ ಸಿಕ್ಸ್ ಜಿ ತನಿಖೆಗೆ ಒಳಪಡದ ವಿಷಯಗಳು ಯಾವ ಯಾವ ವಿಷಯಗಳು ಈ ಕುಂದುಕೊರತೆ ನಿವಾರಣಾ ಪ್ರಾಧಿಕಾರದ ಅಡಿಯಲ್ಲಿ ತನಿಖೆಗೆ ಒಳಪಡಲ್ಲ ಅಂತ ಮೊದಲನೇದು ಕರ್ನಾಟಕ ಲೋಕಾಯುಕ್ತ ಅಧಿನಿಯಮ ನೈನ್ಟೀನ್ ಏಯ್ಟಿ ಫೋರ್ ಕೇಂದ್ರ ಅಧಿನಿಯಮ ಆ್ಯಂಡ್ ರಾಜ್ಯ ಅಧಿನಿಯಮ ಪ್ರಕರಣ ಟೂ ನೈಂಟಿ ಸಿಕ್ಸ್ ಹೆಚ್ ಈ ಪಂಚಾಯಿತಿ ಕಾಯ್ದೆಯಲ್ಲಿ ನೀವು ಯಾವುದೇ ಉಪ ಪ್ರಕರಣನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ಬರ್ಕೊಳ್ಳಿ ಎಲ್ಲನು ಪ್ರಕರಣ ಟೂ ನೈಂಟಿ ಸಿಕ್ಸ್ ಹೆಚ್ ಬಾಕಿ ಪ್ರಕರಣಗಳ ವರ್ಗಾವಣೆ ಅಂದರೆ ಎರಡನೇ ತಿದ್ದುಪಡಿ ಎರಡು ಸಾವಿರದ ಹದಿನೈದರಲ್ಲಿ ಜಾರಿಗೆ ಬಂದಂಥ ನಂತರ ಓಂ ಬುಡ್ಸ್ಮನ್ ಹೊಂದಿರುವ ಎಲ್ಲ ಪ್ರಕರಣ ಕುಂದು ಕೊರತೆ ನಿವಾರಣಾ ಪ್ರಾಧಿಕಾರಕ್ಕೆ ವರ್ಗಾವಣೆ ಆಗುತ್ತೆ ಎರಡು ಸಾವಿರದ ಹದಿನೈದು ಎರಡನೇ ತಿದ್ದುಪಡಿ ಬರುವ ತನಕ ಈ ಕುಂದು ಕೊರತೆ ಪ್ರಾಧಿಕಾರ ಅಂತ ಇರಲಿಲ್ಲ ಆ ಜಾಗದಲ್ಲಿ ಓಂ ಬುಡ್ಸ್ಮನ್ ಅಂತ ಇದ್ದರು ಅದೇ ಎರಡನೇ ತಿದ್ದುಪಡಿ ಬಂದ ಮೇಲೆ ಓಂ ಬುಡ್ಸ್ಮನಲ್ಲಿದ್ದಂತಹ ಎಲ್ಲ ಪ್ರಕರಣಗಳು ಕೂಡ ಈ ಕುಂದು ಕೊರತೆ ನಿವಾರಣಾ ಪ್ರಾಧಿಕಾರಕ್ಕೆ ವರ್ಗಾವಣೆ ಆಗುತ್ತೆ ಪ್ರಕರಣ ಇನ್ನೂರ ತೊಂಬತ್ತಾರು ಐ ಕೈಗೊಂಡ ಕ್ರಮದ ವರದಿ ಅಂದರೆ ಈ ಪ್ರಾಧಿಕಾರದವ್ರು ಕೈಗೊಂಡಂತಹ ಕ್ರಮದ ಬಗ್ಗೆ ವರದಿಯನ್ನು ಪ್ರತಿ ತಿಂಗಳು ಹದಿನೈದನೇ ತಾರೀಕಿನ ಒಳಗೆ ಪ್ರಕಟ ಮಾಡಬೇಕು ಸೊ ಇಷ್ಟು ಕೂಡ ಪ್ರಕರಣ ಇನ್ನೂರ ತೊಂಬತ್ತಾರರ ಉಪ ಪ್ರಕರಣಗಳು ಯಾವುದೇ ಒಂದು ಸಣ್ಣ ಉಪ ಪ್ರಕರಣ ಕೂಡ ಸ್ಕಿಪ್ ಮಾಡಬೇಡಿ ಪ್ರಕರಣ ಇನ್ನೂರ ತೊಂಬತ್ತ ಏಳು ದಾವೆಯ ಮೂಲಕ ಪರ್ಯಾಯ ಪ್ರಕ್ರಿಯೆ ಅಂತ ಸುಮ್ಮನೆ ಸುಮ್ಮನೆದಿಷ್ಟು ಉದ್ದ ಇದೆ ಅಷ್ಟೇ ಗೌರ್ನಮೆಂಟ್ ಲ್ಯಾಂಗ್ವೇಜಲ್ಲಿ ಇದನ್ನು ಈಸಿಯಾಗಿ ಹೇಳಬೇಕು ಅಂದರೆ ನೋಡಿ ತಾಲೂಕ್ ಪಂಚಾಯತಿಗಾಗಲಿ ಗ್ರಾಮ ಪಂಚಾಯ್ತಿಗಾಗಲಿ ಜಿಲ್ಲಾ ಪಂಚಾಯ್ತಿಗಾಗಲಿ ಯಾವುದೇ ವ್ಯಕ್ತಿಯಿಂದ ಬಾಕಿ ಬರಬೇಕು ಅಂತಿದ್ರೆ ಅಥವಾ ಅವನು ದಂಡ ಕೊಡಬೇಕು ಅಂತಿದ್ರೆ ನಷ್ಟ ಪರಿಹಾರವನ್ನು ಕೊಡಬೇಕು ಅಂತಿದ್ರೆ ಬಟ್ ಅವನು ಎಷ್ಟೇ ಸಲ ಹೇಳಿದ್ರು ಅವನಿರೋ ಕೊಡಲಿಲ್ಲ ಅಂದರೆ ಅವನ ವಿರುದ್ಧ ಫೈನಲ್ ಆಗಿ ಕೋರ್ಟ್ನಲ್ಲಿ ಕೇಸ್ ಹಾಕ್ಬೋದು ಈ ಗ್ರಾಮ ಪಂಚಾಯತಿ ಕಾಯ್ದೆ ಅಕ್ಷರಗಳು ನೋಡೋಕ್ಕೆ ತುಂಬ ಕಷ್ಟ ಥರ ಕಾಣುತ್ತೆ ಗೌರ್ನಮೆಂಟ್ ವರ್ಡ್ಗಳು ಬಟ್ ಅದನ್ನ ಅರ್ಥ ಮಾಡಿಕೊಂಡ್ರೆ ತುಂಬ ಸಿಂಪಲ್ ಆಗಿದೆ ಸೊ ಇದೇ ಕಾನ್ಸೆಪ್ಟನ್ನ ಮೈಂಡಲ್ಲಿ ಇಟ್ಕೊಂಡು ಒಂದು ಅಂದರೆ ನಿಮ್ಮ ಆಡು ಭಾಷೆಯಲ್ಲಿ ಅರ್ಥ ಆಗೋ ರೀತಿಯಲ್ಲೂ ನೋಟ್ಸನ್ನು ಪ್ರಿಪೇರ್ ಮಾಡ್ತಿದ್ದೀವಿ ಸ್ವಲ್ಪ ದಿನದಲ್ಲಿ ನಿಮ್ಮ ಕೈಗೆ ಅದು ವೆಯ್ಟ್ ಮಾಡಿ ಪ್ರಕರಣ ಟೂ ನೈಂಟಿ ಸೆವೆನ್ ದಾವೆಯ ಮೂಲಕ ಪರ್ಯಾಯ ಪ್ರಕ್ರಿಯೆ ಪ್ರಕರಣ ಇನ್ನೂರ ತೊಂಬತ್ತ ಎಂಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇದರ ದಂಡವನ್ನು ನೆನ್ಪಿಟ್ಕೊಳ್ಳಿ ಈ ಅಧಿನಿಯಮ ಅಡಿಯಲ್ಲಿ ಅಪರಾಧಗಳಿಗಾಗಿ ದಂಡನೆ ಮತ್ತು ರಾಜಿ ಮಾಡಿಕೊಳ್ಳುವ ಅಧಿಕಾರ ಅಂದರೆ ಅಗತ್ಯಪಡಿಸಲಾದ ಬರಹದಲ್ಲಿನ ಅನುಮತಿ ಇಲ್ಲದೆ ಷರತ್ತು ಉಲ್ಲಂಘಿಸಿ ಕಟ್ಟಡವನ್ನು ನಿರ್ಮಿಸಿದರೆ ಅಥವಾ ಅದನ್ನು ಬದಲಾವಣೆ ಮಾಡಿದ್ರೆ ಅದಕ್ಕೆ ಸೇರ್ಪಡೆ ಮಾಡಿದ್ರೆ ಅರವತ್ತಾರು ಅರವತ್ತೇಳು ಅರವತ್ತೆಂಟು ಮತ್ತು ಅರವತ್ತೊಂಬತ್ತನೇ ಪ್ರಕರಣಗಳ ಮೂಲಕ ಅಗತ್ಯಪಡಿಸಿದ ಪರವಾನಿಗೆ ಲೈಸೆನ್ಸ್ ಇಲ್ಲದೆ ಯಾವುದೇ ಷರತ್ತುಗಳನ್ನು ಉಲ್ಲಂಘಿಸಿ ಯಾವುದೇ ಸ್ಥಳವನ್ನು ಉಪಯೋಗಿಸಿಕೊಂಡ್ರೆ ಅವನಿಗೆ ಐದು ಸಾವಿರ ರೂಪಾಯಿ ದಂಡವನ್ನು ಹಾಕ್ತಾರೆ ಸೊ ಇದು ಹೈಯೆಸ್ಟ್ ಅಂದ್ಕೊಳ್ತೀನಿ ಐದು ಸಾವಿರ ದಂಡ ಈ ಎಲ್ಲ ಮುನ್ನೂರ ಇಪ್ಪತ್ತೊಂದು ಪ್ರಕರಣದಲ್ಲಿ ಹೈಯೆಸ್ಟ್ ದಂಡ ಯಾವುದು ಪ್ರಕರಣ ಇನ್ನೂರ ತೊಂಬತ್ತ ಎಂಟು ಐದು ಸಾವಿರ ದಂಡವನ್ನು ಹಾಕ್ತಾರೆ ಮತ್ತು ಎರಡನೇ ತಿದ್ದುಪಡಿಯ ಮೂಲಕ ಪ್ರತಿದಿನ ಅವನಿಗೆ ಐವತ್ತು ರುಗಳ ದಂಡ ಮತ್ತೆ ಹಾಕ್ತಾರೆ ಸೊ ಪ್ರಕರಣ ಇನ್ನೂರ ತೊಂಬತ್ತ ಎಂಟು ಲೈಸೆನ್ಸ್ ನಿಲ್ದೆ ಅನುಮತಿ ಇಲ್ಲದೆ ಯಾವುದೇ ಕಟ್ಟಡವನ್ನು ನಿರ್ಮಾಣ ಮಾಡಿದ್ರೆ ಕಟ್ಟಡವನ್ನು ಬದಲಾವಣೆ ಮಾಡಿದರೆ ಅದಕ್ಕೆ ಸೇರ್ಪಡೆ ಮಾಡಿದರೆ ಅವನಿಗೆ ಐದು ಸಾವಿರ ರುಗಳ ದಂಡವನ್ನು ಹಾಕ್ತಾರೆ ಪ್ರಕರಣ ಇನ್ನೂರ ತೊಂಬತ್ತೊಂಬತ್ತು ಪೊಲೀಸ್ ಅಧಿಕಾರಿಗಳ ಅಧಿಕಾರಗಳು ಅಂದರೆ ಯಾವುದೇ ವ್ಯಕ್ತಿಯು ತನ್ನ ಹೆಸರು ವಿಳಾಸ ಇದನ್ನು ನೀಡಲು ನಿರಾಕರಿಸಿದ್ರೆ ಅವನನ್ನು ದಸ್ತಗಿರಿ ಮಾಡ್ಬೋದು ದಸ್ತಗಿರಿಯಾದ ವ್ಯಕ್ತಿಯನ್ನು ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಕೋರ್ಟಿಗೆ ಹಾಜರುಪಡಿಸಬೇಕಾಗತ್ತೆ ಸಪೋಸ್ ಏನಾದರೂ ಅವರು ಗ್ರಾಮ ಪಂಚಾಯಿತಿಯ ಮೆಂಬರನ್ನು ಅರೆಸ್ಟ್ ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಪಂಚಾಯಿತಿಯ ಪಿ ಡಿ ಒಗೆ ತಿಳಿಸ್ಬೇಕು ಇದು ಪ್ರಕರಣ ಟೂ ನೈಂಟಿ ನೈನ್ ನಮ್ಮ ಪಂಚಾಯತ್ ರಾಜ್ ಹಾಕ್ನಲ್ಲಿ ಪೊಲೀಸರು ಯಾವಾಗ ಬರ್ತಾರೆ ಅಂದರೆ ಪ್ರಕರಣ ಟೂ ನೈಂಟಿ ನೈನಲ್ಲಿ ಬರ್ತಾರೆ ಪ್ರಕರಣ ಮುನ್ನೂರು ವಾರ್ಷಿಕ ಆಡಳಿತ ವರದಿ ಸೊ ಅಂತೂ ಇಂತೂ ಪ್ರಕರಣ ಮುನ್ನೂರನ್ನು ರೀಚ್ ಮಾಡಿದ್ವಿ ಪ್ರತಿ ವರ್ಷ ಏಪ್ರಿಲ್ ಒಂದನೇ ದಿನದ ನಂತರ ಆದಷ್ಟು ಬೇಗನೆ ಮತ್ತು ಸರ್ಕಾರವು ನಿಗದಿಪಡಿಸಬಹುದಾದ ದಿನಾಂಕವನ್ನು ಮೀರದಂತೆ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಅಥವಾ ಕಾರ್ಯದರ್ಶಿ ಗ್ರಾಮ ಪಂಚಾಯಿತಿಯ ಹಿಂದಿನ ಆರ್ಥಿಕ ವರ್ಷದ ಆಡಳಿತ ವರದಿಯನ್ನು ನೀಡಬೇಕು ಇದೇ ಥರ ತಾಲೂಕ್ ಪಂಚಾಯಿತಿಯಲ್ಲಿ ಒ ಜಿಲ್ಲಾ ಪಂಚಾಯತ್ನಲ್ಲಿ ಒ ತಮ್ಮ ವಾರ್ಷಿಕ ವರದಿಯನ್ನು ನೀಡಬೇಕಾಗತ್ತೆ ಯಾರಿಗೆ ನೀಡಬೇಕು ಅಂದರೆ ಸರ್ಕಾರಕ್ಕೆ ನೀಡಬೇಕಾಗತ್ತೆ ಸರ್ಕಾರಕ್ಕೆ ಒಪ್ಪಿಸಿದ ವರದಿಯನ್ನು ಸರ್ಕಾರ ಪುನರಾವಲೋಕಿಸಿ ನಂತರ ರಾಜ್ಯ ವಿಧಾನಮಂಡಲದ ಉಭಯ ಸದನದಲ್ಲಿ ಅದನ್ನು ಮಂಡಿಸ್ಬೇಕಾಗತ್ತೆ ಪ್ರಕರಣ ಮುನ್ನೂರು ಏನು ವಾರ್ಷಿಕ ಆಡಳಿತ ವರದಿ ನೆನ್ಪಿಟ್ಕೊಳ್ಳಿ ಪ್ರಕರಣ ತ್ರೀ ಹಂಡ್ರೆಡ್ ವಾರ್ಷಿಕ ಆಡಳಿತ ವರದಿ ಸೊ ಗ್ರಾಮ ಪಂಚಾಯತ್ನಲ್ಲಿ ಪಿ ಡಿ ಒ ಅಥವಾ ಕಾರ್ಯದರ್ಶಿ ಅದನ್ನು ಮಾಡಬೇಕಾಗತ್ತೆ ತಾಲೂಕ್ ಪಂಚಾಯತ್ನಲ್ಲಿ ಇ ಒ ಜಿಲ್ಲಾ ಪಂಚಾಯತ್ನಲ್ಲಿ ಸಿ ಇ ಒ ಸೊ ಇವರು ಸರ್ಕಾರ ಹೇಳಿದಂತಹ ಡೇಟನ್ನು ಮೀರದ ಹಾಗೆ ಸರ್ಕಾರಕ್ಕೆ ತಮ್ಮ ವಾರ್ಷಿಕ ಆಡಳಿತ ವರದಿಯನ್ನು ನೀಡಬೇಕಾಗತ್ತೆ ಸೊ ಗೈಸ್ ಮುನ್ನೂರು ಪ್ರಕರಣ ಕಂಪ್ಲೀಟ್ ಆಗಿದೆ ಪ್ರಕರಣ ಒಂದರಿಂದ ಪ್ರಕರಣ ಮುನ್ನೂರರವರೆಗೆ ನಮ್ಮ ಜೊತೆ ನಮ್ಮ ಜೆನ್ಯನ್ ಸಬ್ಸ್ಕ್ರೈಬರ್ಸ್ ಒಂದು ಎರಡರಿಂದ ಮೂರು ಸಾವಿರ ಜನ ನಮಗೆ ಸಪೋರ್ಟ್ ಮಾಡ್ಕೊಬಂದರು ಪ್ರತಿಯೊಂದು ವೀಡಿಯೋಸನ್ನು ನೋಡ್ತಿದ್ರು ಪ್ರತಿಯೊಂದು ವೀಡಿಯೋಸ್ಗೂ ಕಮೆಂಟ್ ಮಾಡ್ತಿದ್ರು ಲೈಕ್ ಕೊಟ್ಟಿ ಲೈಕ್ ಕೊಡ್ತಿದ್ರು ಆಲ್ಮೋಸ್ಟ್ ನನಗೊಂದು ಮೂವತ್ತು ನಲ್ವತ್ತು ಜನದ ಹೆಸರು ಕೂಡ ಗೊತ್ತಾಗಿದೆ ಕಮೆಂಟನ್ನು ಓದಿ ಓದಿ ಸೊ ನಮ್ಮ ಪಂಚಾಯತ್ ರಾಜ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಅಂದರೆ ಪಂಚಾಯತ್ ರಾಜ್ನ ಫಾಲೋ ಮಾಡ್ತಿರುವಂತಹ ಎಲ್ಲರೂ ಕೂಡ ನಮ್ಮ ಕಡೆಯಿಂದ ಈ ಪಂಚಾಯತ್ ರಾಜ್ ಆ್ಯಕ್ಟನ್ನು ಕಂಪ್ಲೀಟಾಗಿ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಒಂದು ನೋಟ್ಸನ್ನು ಪ್ರಿಪೇರ್ ಮಾಡ್ತಿದ್ದೀವಿ ಅದರಲ್ಲಿ ಪಂಚಾಯತ್ ರಾಜ್ನ ಇತಿಹಾಸ ಮುನ್ನೂರ ಇಪ್ಪತ್ತೊಂದು ಪ್ರಕರಣಗಳು ಮತ್ತು ಎಲ್ಲ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಶಾರ್ಟ್ ನೋಟ್ಸ್ ಅಥವಾ ನಮ್ಮ ಅಕ್ಷರ ಅಕಾಡೆಮಿ ಕಡೆಯಿಂದ ನೋಟ್ಸನ್ನು ಪ್ರಿಪೇರ್ ಮಾಡ್ತಿದ್ದೀವಿ ನಿಮ್ಮ ಬೆಂಬಲ ಬೇಕಷ್ಟೇ ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ನಿಮ್ಮ ಕೈಗೆ ಸೇರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ವೀಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದರೆ ಸಬ್ಸ್ಕ್ರೈಬ್ ಆಗಿ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿರೋ ನನ್ನ ಅಕೌಂಟ್ನ ಫಾಲೋ ಮಾಡಿ ರಾಜೇಶ್ ಕೊಡ ಹಾಸನ್ ಅಂತ ನಿಮ್ಮ ಯಾವುದೇ ಸಲಹೆ ಇದ್ದರೆ ಅಥವಾ ನಿಮಗೆ ಯಾವುದೇ ಡೌಟ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಥ್ಯಾಂಕ್ ಯು ಸೋ ಮಚ್